श्री गुरुभ्यो नमः। हरिः ओम्। श्री सत्यवर दुग्धाब्धे रुत्थिता जगतीतले सुधा श्री सत्य धर्माख्या पावयेत् स्मरतः सतः। सर्वेभ्यः सुप्रभातम्। महाभारतस्य विदुरनीतेः उद्धृतमेतत् सुभाषितं प्रस्तुतमस्ति। न संरम्भे नारभते त्रिवर्गम् आकारितः शंसति तत्त्वमेव न मित्रार्थे रोचयते विवादम् नापूजितः कुप्यति चाप्यमूढः। ಎಲ್ಲರಿಗೂ ಸುಪ್ರಭಾತ। ಮಹಾಭಾರತದ ಅತ್ಯಂತ ವಿಶಿಷ್ಟವಾದಂತಹ ಒಂದು ಭಾಗ ವಿದುರ ನೀತಿ। ಅಂಜಿದ ರಾಜನಾದ ಧೃತರಾಷ್ಟ್ರನಿಗೆ ಮಂತ್ರಿಯಾದ ವಿದುರ ತಾನು ಅದ್ಭುತವಾದ ರಾಜನೀತಿಯನ್ನು ಉಪದೇಶ ಮಾಡಿದ್ದಾನೆ। ಪ್ರತಿಯೊಂದು ಶ್ಲೋಕ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ನೀತಿಯನ್ನು ತಿಳಿಸಿಕೊಡುತ್ತದೆ। ಒಂದೊಂದು ಜೇನಿನ ಹನಿಯಷ್ಟು ಮಧುರವಾಗಿ ನಮ್ಮ ಇಡೀ ಜೀವನವನ್ನಾಳಲಿಕ್ಕಾಗುವ ಮೌಲ್ಯಗಳನ್ನು ತಿಳಿಸಿಕೊಡುವ ಅದ್ಭುತವಾದ ಗ್ರಂಥ ಈ ವಿದುರ ನೀತಿ, ಮಹಾಭಾರತದ ಒಂದು ಭಾಗ। ಅನೇಕ ಶ್ಲೋಕಗಳಿವೆ, ಒಂದನ್ನು ಇವತ್ತು ವಿಸ್ತರಿಸ್ತಾ ಇದ್ದೇನೆ। ಯಾವನು ನಿಜವಾಗಿ ಜಾಣ, ಯಾವನಿಗೆ ನಾವು ಅಮೂಢ ಅಂತ ಕರೀತೇವೆ, ನಾಲ್ಕು ಮಾತುಗಳನ್ನು ಹೇಳ್ತಾನೆ ವಿದುರ। ಈ ನಾಲ್ಕಿದ್ದರೆ ಅವನಿಗೆ ಜಾಣ ಅಂತ ಕರೆಯಬಹುದು। ಮೊದಲನೇದ್ದು, ನ ಸಂರಂಭೇಣ ಆರಭತೆ ತ್ರಿವರ್ಗಂ, ಯಾವನು ತಾನು ಧರ್ಮವನ್ನು ಮಾಡ್ತಾ ಇರಬೇಕಾದಾಗ ಅಥವಾ ಏನೋ ಒಂದು ದಾನವನ್ನು ಮಾಡ್ತಾ ಇರಬೇಕಾದಾಗ ಪ್ರತಿಯೊಂದು ಸಂದರ್ಭದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವಾಗಲೆಲ್ಲ ಸಿಟ್ಟಿಲ್ಲದೆ ಮಾಡ್ತಾನೋ ಅವನು ಜಾಣ ಅಂತ ಕರೆಸಿಕೊಳ್ತಾನೆ। ಧರ್ಮವನ್ನು ಮಾಡಬೇಕಾದಾಗ ಏನೋ ಸಿಟ್ಟಿನಿಂದ, ಮನೆಯವರ ಮೇಲಿನ ಸಿಟ್ಟು, ಯಾವುದೋ ಒಂದು ಪ್ರಸಂಗದಲ್ಲಿ ಬಂದ ಸಿಟ್ಟನ್ನು ಧರ್ಮದಲ್ಲಿ ಅರ್ಥಾತ್ ಧರ್ಮ ಮಾಡುವ ಸಮಯದಲ್ಲಿ ನೆನಪಿಟ್ಟುಕೊಂಡು ಅದೇ ಮೂಡಿನೊಳಗೆ ಧರ್ಮ ಮಾಡಿಬಿಟ್ವಿ ಅಂತಾದರೆ ಅಂತಹ ಮಾಡಿದ ಧರ್ಮ ನಮಗೆ ಪೂರ್ಣವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ। ಸಿಟ್ಟಿಲ್ಲದೆ ಮಾಡಿದಾಗ ಮಾತ್ರ ಧರ್ಮ ಅಂತಾಗ್ತದೆ। ಒಬ್ಬ ಸನ್ಯಾಸಿ ಇರ್ತಾರೆ ಕಾಶಿಯಲ್ಲಿ, ಪೂಜೆ ಮಾಡಲಿಕ್ಕೆ ಅಂತ ಒಳ್ಳೆ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಬರ್ತಾರೆ। ಪೂಜೆ ಮಾಡುವಾಗ ಬಹಳಷ್ಟು ನಿಯಮಗಳನ್ನು, ಸಂಪ್ರದಾಯವನ್ನು ಬಲ್ಲಂಥವರು ಪಾಲಿಸ್ತಾ ಇರ್ತಾರೆ। ಅದು ಬಹಳ ಶುಚಿಯಾದ ನೀರು, ಅದು ಹೊಲಸಾಗಿರಬಾರದು, ಅವರ ಶುಚಿಯಾದಂತಹ ಒಂದು ಬಟ್ಟೆ, ಇದೆಲ್ಲ ಬಾಹ್ಯ ಶುದ್ಧಿಯನ್ನು ನೋಡಿಕೊಂಡು ಪೂಜೆ ಮಾಡುವುದು। ಯಾಕೆ ಅಂದರೆ ನಮ್ಮ ಮನಸ್ಸು ಪೂಜೆಯಲ್ಲಿ ಬಹಳ ಹೊತ್ತು ಅದು ಸಂಲಗ್ನವಾಗಲಿ, ನಮ್ಮ ಮನಸ್ಸು ಆ ಕಡೆ ಈ ಕಡೆ ಆಗುವುದು ಬೇಡ, ನಮ್ಮಲ್ಲಿ ಶುದ್ಧಿ ಇರದಿದ್ದರೆ, ಹೊರಗಿನ ಶುದ್ಧಿ ಇರದಿದ್ದರೆ ಆಂತರಿಕ ಶುದ್ಧಿಯಾದರೂ ಬರೋದು ಹೇಗೆ? ಈ ಒಂದು ಹಿನ್ನೆಲೆಯಲ್ಲಿ ಬಾಹ್ಯ ಶುದ್ಧಿಗೆ ನಮಗೆ ಮಹತ್ವವನ್ನು ಹೇಳಿದ್ದಾರೆ। ಹೀಗಾಗಿ ಒಬ್ಬ ಸನ್ಯಾಸಿಗಳು ಪೂಜೆಯನ್ನು ಮಾಡಲಿಕ್ಕೆ ಅಂತ ಒಳ್ಳೆ ಗಂಗೆಯಲ್ಲಿ ಸ್ನಾನ ಮಾಡಿ ಬಂದರು। ಬಂದಾಗ ಯಾವನೋ ಬಂದು ಏನೋ ಅಲ್ಲಿ ಹೊಲಸು ಮಾಡಿದ ಅವರಿಗೆ, ಪೂಜೆಗೆ ಅಂತ ಅವರು ಬಳಸ್ತಾ ಇರತಕ್ಕಂತಹ ನೀರನ್ನು ಹೊಲಸು ಮಾಡಿದ ಅವರು ಸುಮ್ಮನೆ ಯಾರಿಗೂ ಏನೂ ಹೇಳದೇನೆ ಮತ್ತೆ ಗಂಗೆಗೆ ಹೋದರು, ಸ್ನಾನ ಮಾಡಿದರು, ಶುದ್ಧ ನೀರನ್ನು ತುಂಬಿಕೊಂಡರು, ಬಂದರು। ಪೂಜೆ ಮಾಡಲಿಕ್ಕೆ ಇನ್ನೇನು ಆರಂಭ ಮಾಡಬೇಕು ಅಂತಂದಾಗ ಅವರ ಬಟ್ಟೆಯನ್ನು ಹೊಲಸು ಮಾಡಿದ, ಮತ್ತೆ ಹೋದರು, ಗಂಗೆಯಲ್ಲಿ ಮಿಂದರು, ಬಂದರು, ಪೂಜೆಗೆ ಕುಳಿತರು। ಅವನು ಮತ್ತೂ ಒಂದೇನೋ ವಿಘ್ನ ಮಾಡಿದ, ಏನಾದರೂ ಮಾಡಬೇಕು ಇವರ ಪೂಜೆಯನ್ನು ತಪ್ಪಿಸಬೇಕು ಅಂತ ಹತ್ತು ಸಲ ಅವನು ಏನೋ ಒಂದು ವಿಘ್ನವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು, ಇವರು ಸ್ವಲ್ಪವೂ ಅವನ ಮೇಲೆ ಒಂದು ಮಾತು ಆಡದೇನೆ ತಾವು ಮತ್ತೆ ಹೋಗ್ತಿದ್ರು, ಸ್ನಾನ ಮಾಡ್ತಿದ್ರು, ಬಂದು ಪೂಜೆಗೆ ಕೂಡ್ತಿದ್ರು. ಅವನಿಗೆ ಬೇಸರ ಆಗಿ ಹೋಯಿತು. ಏನು ಸ್ವಾಮಿ, ನಾನು ಇಷ್ಟು ಸಲ ನಿಮಗೆ ಕಾಟ ಕೊಡ್ತಾ ಇದ್ದೇನೆ, ವಿಘ್ನ ತರ್ತಾ ಇದ್ದೇನೆ ಪೂಜೆಗೆ, ನಿಮಗೆ ಏನೋ ಸಿಟ್ಟು ಬರ್ತಾ ಇಲ್ವಾ? ಅವರಂದ್ರು, ಯಾಕೆ ನನಗೆ ಸಿಟ್ಟು ಬರಬೇಕಪ್ಪ? ನೀನು ಇಷ್ಟು ಸಲ ನನ್ನ ಪೂಜೆಗೆ ವಿಘ್ನ ಮಾಡಿದ್ದಕ್ಕೆ ನನಗೆ ಹತ್ತು ಸಲ ಗಂಗೆಯಲ್ಲಿ ಮಿಂದೇಳುವಂತಹ ಭಾಗ್ಯ ಸಿಕ್ತಲ್ಲ, ನಿನ್ನಿಂದ ನನಗೆ ಆ ಪುಣ್ಯ ಬಂತು ತಾನೆ, ನಾನು ಯಾಕೆ ಸಿಟ್ಟಿಗೆ ಬರಲಿ ಅಂದ್ರಂತೆ. ಅವನ ಮನಸ್ಸು ಪೂರ್ಣ ಪರಿವರ್ತಿತವಾಗಿ ಹೋಯಿತು.
ಅವರು ಹೇಳಿದ್ರಂತೆ, ನಾನು ಅಕಸ್ಮಾತ್ ಸಿಟ್ಟಿಗೆ ಬಂದು ಬಿಟ್ರೆ ನಾನು ಮುಂದೆ ಮಾಡುವ ಪೂಜೆಯಿಂದ ನನಗೆ ಫಲ ಹೇಗೆ ಸಿಕ್ಕೀತು? ದೇವರು ನನಗೆ ಒಲಿತಾನೆ ಯಾಕೆ? ಯಾವ ಪೂಜೆಯನ್ನ ಪೂರ್ಣವಾದ, ಪವಿತ್ರವಾದ, ಶಾಂತವಾದ, ಶುದ್ಧವಾದ ಮನಸ್ಸಿನಿಂದ ಮಾಡಬೇಕೋ ಆ ಸಂದರ್ಭದಲ್ಲಿಯೇ ಸಿಟ್ಟಿಗೆ ಬಂದು ಬಿಟ್ರೆ ಆ ಪೂಜೆಯ ಫಲ ಸಿಗುವುದು ಹೇಗೆ? ಹೀಗಾಗಿ ಸಿಟ್ಟಿಗೆ ಬಂದರೆ ಅದರ ಫಲ ಇಲ್ಲಪ್ಪ, ನಾನು ನಿನ್ನ ಮೇಲೆ ಸಿಟ್ಟಿಗೆ ಬಂದಿಲ್ಲ, ಪ್ರತ್ಯುತ ನಾನು ನಿನಗೆ ಧನ್ಯವಾದಗಳನ್ನು ಹೇಳಬೇಕು, ನೀನು ನನಗೆ 10 ಸಲ ಗಂಗೆಯಲ್ಲಿ ಮಿಂದೇಳುವಂತೆ ಮಾಡಿದಿ ಅಂತ ಹೇಳಿದರಂತೆ. ಆಗಿಂದ ಅವನು ಅವರ ಶಿಷ್ಯನಾದ ಅಂತ ಕತೆ ಬರುತ್ತದೆ. ಅಂತೂ ಧರ್ಮವನ್ನು ಮಾಡಬೇಕಾದಾಗ, ಧರ್ಮ ದಾನ ಏನೋ ಮಾಡ್ತಾ ಇರಬೇಕಾದಾಗ ಅದರಲ್ಲಿ ಸಿಟ್ಟು ಇಲ್ಲದಿದ್ದರೆ ಮಾತ್ರ ಅವನ ಜಾಣ ಅಂತ ಕರೆಸಿಕೊಳ್ತಾನೆ ಅಂತ ಮೊದಲನೇ ಮಾತು ವಿದುರ ಹೇಳ್ತಾ ಇದ್ದಾನೆ. ಎರಡನೆಯದ್ದು, ಆಕಾರಿತ ಶಂಸತಿ ತತ್ವಮೇವ, ಎಂತಹ ಶತ್ರುವೇ ಬಂದು ಕೇಳಿದಾಗ ತಾನು ತನಗೆ ತಿಳಿದ ಸತ್ಯವಾದ ಮಾತನ್ನೇ ಯಾವನು ಹೇಳ್ತಾನೆ. ಜ್ಞಾನದ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಒಬ್ಬ ಗುರು. ಎಂಥವನೇ ಬಂದು ಯೋಗ್ಯ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರವನ್ನೇ ನೀಡ್ತಾ ಇದ್ರೆ ಅವನು ಜಾಣ ಅಂತ ಕರೆಸಿಕೊಳ್ತಾನೆ. ಎಂಥ ನಮಗೆ ಕೆಟ್ಟು ಮಾಡಿದಂಥವರೇ ಮುಂದೆ ಬಂದಿರಲಿ, ಶಿಷ್ಯನಾಗಿ ಪ್ರಶ್ನೆ ಕೇಳಲಿಕ್ಕೆ ಬಂದ ಅಂತಾದರೆ ಮನಸ್ಸಿನಲ್ಲಿ ಯಾವ ವೈರವನ್ನೂ ಇಟ್ಟುಕೊಳ್ಳದೇನೆ ಯಾವನು ನಿಜವಾಗಿ ಅವನ ಹಿತೈಷಿಯಾಗಿ ಅವನಿಗೆ ವಿದ್ಯೋಪದೇಶವನ್ನು ಮಾಡ್ತಾನೋ ಅವನು ಗುರು ಅಂತ ಆಗ್ತಾನೆ, ಅವನು ಜಾಣ ಅಂತ ಕರೆಸಿಕೊಳ್ತಾನೆ. ಕೇಳಿದಾಗ ಪ್ರಾಮಾಣಿಕವಾಗಿ ಉತ್ತರವನ್ನು ಹೇಳುವವ ಜಾಣ ಅಂತ ಅಂತಾರೆ. ದ್ರೋಣಾಚಾರ್ಯರು ಬಹಳ ದೊಡ್ಡ ಗುರುಗಳು. ದೃಷ್ಟದ್ಯುಮ್ನ ಅಂತ ದ್ರೌಪದಿಯ ಅಣ್ಣನಿರ್ತಾನೆ, ಅವನು ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನು ಕೊಲ್ಲಲಿಕ್ಕೆ ಅಂತ. ಅವನನ್ನು ಯಜ್ಞದಿಂದ ಹುಟ್ಟಿಸಿರ್ತಾರೆ. ದ್ರೋಣಾಚಾರ್ಯರನ್ನು ಕೊಲ್ಲಲಿಕ್ಕಂತೇನೆ ಹುಟ್ಟಿದಂಥವ ದೃಷ್ಟದ್ಯುಮ್ನ. ಇದು ಇದು ನೇಕೆಡ್ ಟ್ರುತ್, ಇದು ಎಲ್ರಿಗೂ ಗೊತ್ತಿರ್ತದೆ, ಇದು ಇದಕ್ಕಾಗಿ ಅವನು ಹುಟ್ಟಿದ್ದಾನೆ ಅಂತ. ಆದರೆ ದ್ರುಪದ ರಾಜ ಅಂದರೆ ದೃಷ್ಟದ್ಯುಮ್ನ ತಂದೆ ವಿದ್ಯಾಭ್ಯಾಸಕ್ಕೆ ದ್ರೋಣಾಚಾರ್ಯರ ಕಡೆಗೇನೆ ಕಳಿಸ್ತಾರೆ ಅವನನ್ನು. ತನ್ನನ್ನೇ ಕೊಲ್ಲಲಿಕ್ಕೆ ಹುಟ್ಟಿದವ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ ಗೊತ್ತಿದ್ರೂ ಕೂಡ ದ್ರೋಣಾಚಾರ್ಯರು ಅವನಿಗೆ ಸಮಗ್ರ ವಿದ್ಯೆಯ ಉಪದೇಶವನ್ನು ಮಾಡುತ್ತಾರೆ. ಇವರು ಜಾಣರು, ಇವರು ನಿಜವಾಗಿ ಕೀರ್ತಿವಂತರು, ಇಂಥವರು ನಿಜವಾಗಿ ಗುರುಗಳು. ಎಂತಹ ಶತ್ರುವೇ ಮುಂದೆ ಬಂದು ನಿಂತಾಗಲೂ ವಿದ್ಯೋಪದೇಶಕ್ಕೆ ಪ್ರಾರ್ಥನೆಯನ್ನು ಮಾಡಿದಾಗ ಸಮಗ್ರವಾಗಿ ಪ್ರಾಮಾಣಿಕವಾಗಿ ವಿದ್ಯೆಯ ಧಾರೆಯನ್ನೆರೆದು ಕೊಡುವಂಥವರು ನಿಜವಾಗಿ ಜಾಣರು ಅಂತಾಗ್ತಾರೆ. ಮೂರನೆಯದ್ದು, ನ ಮಿತ್ರಾರ್ಥೇ ರೋಚಯತೆ ವಿವಾದಂ, ಸುಮ್ಮ ಸುಮ್ಮನೆ ಮಿತ್ರನಿಗಾಗಿ ಅವನ ಜಗಳದಲ್ಲಿ ಪಾಲ್ಗೊಳ್ಳದೇ ಇರತಕ್ಕಂಥವ ಅವನು ಜಾಣ ಅಂತಾಗ್ತಾನೆ. ಈಗಿನ ಜನ ಇದನ್ನು ಬಹಳ ತಪ್ಪು ಮಾಡ್ತಾರೆ. ಏನೋ ಒಂದು ಜಗಳ ನಡೆದಿರುತ್ತದೆ, ಯಾರದೋ ಪಕ್ಷ ವಹಿಸಿ ತಾವೂ ಅದಕ್ಕೆ ಜಗಳ ಆಡಲಿಕ್ಕೆ ಹೋಗ್ತಾರೆ, ಅವನು ನಮ್ಮ ಮಿತ್ರ ಅಂತ ತಾವೂ ಜಗಳಾಡೋದು. ಮಿತ್ರ ಅಂತ ಮೇಲ್ಗಟ್ಟಿ ಸುಮ್ಮನೇ ಜಗಳಕ್ಕಿಳಿಯುವಂಥವ ದಡ್ಡ ಅಂತ ಕರೆಸಿಕೊಳ್ತಾನೆ. ಯಾವ ಸಂಬಂಧವಿರದಂತಹ ಪ್ರಸಂಗದಲ್ಲಿ ಯಾರೇ ಇದ್ದರೂ ಇನ್ನೂ ಮಿತ್ರರು ಜಗಳ ಆಡ್ತಾ ಇರಬೇಕಾದಾಗ ಬಿಡಿಸಿಕೊಂಡು ಬರುವಂತಹ ಒಂದು ಸಾಮರ್ಥ್ಯ ಅಥವಾ ಒಂದು ಯುಕ್ತಿ ನಮ್ಮಲ್ಲಿ ಇರಬೇಕೇ ಹೊರತು ಅವರಿಗಾಗಿ ನಾವೂ ಜಗಳಾಡಲಿಕ್ಕೆ ಹೋಗಿ ಅವರು ಹೊಡಿಸಿಕೊಂಡಾಗ ನಾವು ಅವರ ಜೊತೆಗೆ ಹೊಡಿಸಿಕೊಂಡು ಬರುವಂಥವರು ಜಾಣರು ಅಂತ ಕರೆಸಿಕೊಳ್ಳೋದಿಲ್ಲ. ಹೀಗಾಗಿ ಮಿತ್ರನಿಗಾಗಿ ಯಾವನು ಸುಮ್ಮ ಸುಮ್ಮನೆ ವ್ಯರ್ಥವಾದ ವಿವಾದಕ್ಕೆ ಇಳಿಯೋದಿಲ್ವೋ ಅವನು ಜಾಣ ಅಂತ ಮೂರನೆಯ ಪಾಯಿಂಟ್. ಕೊನೆಯದಾಗಿ ಹೇಳ್ತಾನೆ, ನಾಪೂಜಿತ ಕುಪ್ಯತಿ, ಬಹಳ ಜನರೆಲ್ಲ ನೆರೆದಿದ್ದಾರೆ, ಬಹಳ ಜನರಿಗೆ ಅಲ್ಲಿ ಸನ್ಮಾನವಾಗ್ತಾ ಇದೆ, ನನಗೆ ಮಾತ್ರ ಆಗಲಿಲ್ಲ ಅಂತ ಯಾವನು ಸುಮ್ಮನೆ ಸಿಟ್ಟಿಗೆ ಬರ್ತಾನೆ ಅವನು ಜಾಣ ಅಂತ ಕರೆಸಿಕೊಳ್ಳೋದಿಲ್ಲ. ಯಾರು ಒಲಿದರೇನು, ನಮಗಿನ್ಯಾರು ಮುನಿದರೇನು, ನಾನು ಮಾಡುವ ಒಳ್ಳೆಯ ಕೆಲಸಕ್ಕೆ ದೇವರು ನೋಡುವಂಥವನಿದ್ದಾನೆ, ಅವನು ಫಲವನ್ನು ಕೊಡ್ತಾನೆ, ನನಗೆ ಸನ್ಮಾನ ಆಗೋದು ಅಂತಿದ್ರೆ ಅದು ಹಾಗೇ ಆಗ್ತದೆ, ಯಾರೂ ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಸುಮ್ಮ ಸುಮ್ಮನೆ ನನಗಿಲ್ಲಿ ಆಗಬೇಕಾಗಿತ್ತು ಆಗಬೇಕಾಗಿತ್ತು ಅಂತ ಮನಸ್ಸಿನಲ್ಲಿ ಕೊರಗಿ ಕೊರಗಿ ಯಾವನು ಆ ಆಯೋಜಕರ ಮೇಲೆಲ್ಲ ಸಿಟ್ಟಿಗೆ ಬಂದು ತನ್ನ ನೆಮ್ಮದಿಯನ್ನೂ ಕೆಡಿಸಿಕೊಂಡು ಆ ಒಂದು ಸಮಾರಂಭವನ್ನು ಕೆಡಿಸ್ತಾನೋ ಅವನು ಜಾಣ ಅಂತ ಅನಿಸಿಕೊಳ್ಳೋದಿಲ್ಲ. ದಕ್ಷ ಪ್ರಜಾಪತಿಯ ಕಥೆಯಲ್ಲಿ ನಾವು ಕೇಳ್ತೇವೆ, ಶಿವ ತನಗೆ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ ಅಂತ ಎಷ್ಟು ಸಿಟ್ಟಿಗೆ ಬಂದು ಏನೋ ಮಾಡಲಿಕ್ಕೆ ಹೋದ, ಸ್ವಯಂ ಶಿವನನ್ನೇ ತನ್ನ ಅಳಿಯನಾದಂತಹ ರುದ್ರದೇವರನ್ನೇ ಅವಮಾನ ಮಾಡಲಿಕ್ಕೆ ಹೋದ, ವೀರಭದ್ರನ ಅವತಾರವನ್ನು ತಾಳಿ ಅವನ ಶಿರವನ್ನೇ ಕಡಿಯಬೇಕಾಯಿತು ರುದ್ರದೇವರಿಗೆ ಮುಂದೆ. ಯಾಕಿದು
ಅವರು ನಮಸ್ಕಾರ ಮಾಡದೇ ಇದ್ದಾಗ ಏನೂ ಇವನು ಸಿಟ್ಟಿಗೇ ಬರದೇ ಹೋಗಿದ್ರೆ ನಿಜವಾಗಿ ರುದ್ರದೇವರು ಒಂದು ಕಾರಣಕ್ಕಾಗಿ ಮಾಡಿರೋದಿಲ್ಲ, ಅದನ್ನು ಅದು ತಿಳಿದುಕೊಳ್ಳಲಿಕ್ಕಾಗಿರೋದಿಲ್ಲ ದಕ್ಷ ಪ್ರಜಾಪತಿಗೆ. ಅವನೇನಾದರೂ ತಿಳಿದುಕೊಂಡು ಆಗ ಸುಮ್ಮನೆ ಇದ್ದ ಅಂತಾದರೆ ಸಿಟ್ಟಿಗೇ ಬರದೇ ಹೋಗಿದ್ರೆ ಅವನ ಶಿರಚ್ಛೇದವೇ ಆಗ್ತಾ ಇರಲಿಲ್ಲ. ಯಾವನು ನನಗೆ ಪೂಜೆ ಆಗಿಲ್ಲ, ನನಗೆ ಸಿಗಬೇಕಾದ ಸನ್ಮಾನ ದೊರೆತಿಲ್ಲ ಈ ಸಮಾರಂಭದಲ್ಲಿ ಅಂತ ಸುಮ್ಮನೆ ಸಿಟ್ಟಿಗೆ ಬರ್ತಾನೋ ಅವನು ಜಾಣ ಅಂತ ಆಗೋದಿಲ್ಲ. ಹೀಗಾಗಿ ಈ ನಾಲ್ಕು ಪಾಯಿಂಟುಗಳನ್ನು ನೆನಪಿಟ್ಟುಕೊಳ್ಳಬೇಕು. ಸಿಟ್ಟಿನಿಂದ ಧರ್ಮವನ್ನು ಮಾಡಬಾರದು, ಅವನು ಜಾಣ. ಎಂಥವರೇ ಕೇಳಲಿಕ್ಕೆ ಬಂದರೂ ತನ್ನಲ್ಲಿದ್ದ ವಿದ್ಯೆಯನ್ನು ಪ್ರಾಮಾಣಿಕವಾಗಿ ಧಾರೆ ಎರೆದು ಕೊಡುವವ ಜಾಣ. ಮಿತ್ರನಿಗಾಗಿ ಸುಮ್ಮ ಸುಮ್ಮನೆ ವಿವಾದಕ್ಕೆ ಇಳಿಯದಂಥವ ಜಾಣ. ಪೂಜೆಯಾಗದಿದ್ದರೂ ಸ್ವಲ್ಪವೂ ಸಿಟ್ಟಿಗೆ ಬರದೆ ದೇವರನ್ನ ನೆನೆದು ಅವನ ಇಚ್ಛೆಯಂತೆ ತಾನು ಬದುಕನ್ನು ವರ್ತಿಸುವಂಥವ ಅವನು ಜಾಣ. ಈ ನಾಲ್ಕಿದ್ದವರು ಜಾಣರು ಅಂತ ಆಗ್ತಾರೆ ಅಂತ ಬಹಳ ಸುಂದರವಾಗಿ ವಿದುರ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಈ ವಿದುರ ನೀತಿಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ, ಎಲ್ಲರೂ ಜಾಣರಾಗೋಣ ಅಂತ ಹೇಳ್ತಾ ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಜಯ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇ ಐ ಹ್ಯಾವ್ ಬ್ರಾಟ್ ಅ ಸುಭಾಷಿತ ಫ್ರಾಮ್ ವಿದುರ ನೀತಿ ವಿಚ್ ಇಸ್ ಪಾರ್ಟ್ ಆಫ್ ಮಹಾಭಾರತ. ವಿದುರ ದ ಮಿನಿಸ್ಟರ್ ಆಫ್ ದ ಕಿಂಗ್ ಧೃತರಾಷ್ಟ್ರ ಅಡ್ವೈಸಸ್ ಹಿಮ್ ವಿತ್ ಮೆನಿ ಬ್ಯೂಟಿಫುಲ್ ಶ್ಲೋಕಾಸ್ ವಿಚ್ ಹ್ಯಾವ್ ಅ ಟ್ರೆಜರ್ ಆಫ್ ಮಾರಲ್ ವ್ಯಾಲ್ಯೂಸ್ ಹಿಡನ್ ಇನ್ ದೆಮ್. ಇಫ್ ಯು ಫಾಲೋ ದೆಮ್ ದೆನ್ ಆರ್ ಲೈವ್ಸ್ ವಿಲ್ ಬಿ ಆಫ್ ಗ್ರೇಟ್ ಲೆವೆಲ್. ಒನ್ ಆಫ್ ಸಚ್ ಸುಭಾಷಿತಾಸ್ ಐ ಹ್ಯಾವ್ ರಿಸೈಟೆಡ್ ಅರ್ಲಿಯೋ. ದ ಪರ್ಪಸ್ ಆಫ್ ದಿಸ್ ಇಸ್ ವಿದುರ ಸೇಸ್ ಹೂ ಆಕ್ಚುಲಿ ಈಸ್ ಅನ್ ಇಂಟೆಲಿಜೆಂಟ್ ಪರ್ಸನ್. ಅಕಾರ್ಡಿಂಗ್ ಟು ಹಿಮ್ ಇಫ್ ಫೋರ್ ಕ್ವಾಲಿಟೀಸ್ ಆರ್ ದೇರ್ ದೆನ್ ಹೀ ಕ್ಯಾನ್ ಬಿ ಕಾಲ್ಡ್ ಆಸ್ ಇಂಟೆಲಿಜೆಂಟ್. ದ ಫಸ್ಟ್ ಒನ್ ಇಸ್ ನ ಸಂಭ್ರಮೇ ನಾರಭತೆ ತ್ರಿವರ್ಗಂ, ವಿಚ್ ಮೀನ್ಸ್ ವೆನ್ ದ ಪರ್ಸನ್ ಇಸ್ ಡೂಯಿಂಗ್ ಸಮ್ ಗುಡ್ ಥಿಂಗ್, ಹೀ ಈಸ್ ವರ್ಷಿಪಿಂಗ್ ಗಾಡ್, ಹೀ ಈಸ್ ಡೂಯಿಂಗ್ ಸಮ್ ಹೆಲ್ಪ್, ಹೀ ಈಸ್ ಹೆಲ್ಪಿಂಗ್ ಅದರ್ಸ್. ಇನ್ ಸಚ್ ಸಿಚುವೇಶನ್ಸ್ ಇಫ್ ಹೀ ಕಂಟ್ರೋಲ್ಸ್ ಹಿಸ್ ಆಂಗರ್ ದೆನ್ ದ್ಯಾಟ್ ಈಸ್ ಅ ಮಾರ್ಕ್ ಆಫ್ ಅನ್ ಇಂಟೆಲಿಜೆಂಟ್ ಪರ್ಸನ್. ಇಫ್ ವೈಲ್ ವರ್ಷಿಪಿಂಗ್ ಗಾಡ್ ಯು ಗೆಟ್ ಆಂಗರ್ ದೆನ್ ದೇರ್ ಇಸ್ ನೋ ಮೀನಿಂಗ್ ಆಫ್ ವರ್ಷಿಪಿಂಗ್ ಹಿಮ್. ವರ್ಷಿಪಿಂಗ್ ಇಟ್ ಸೆಲ್ಫ್ ಮೀನ್ಸ್ ದಟ್ ದ ಮೈಂಡ್ ಶುಡ್ ಬಿ ಅಟ್ ಪೀಸ್. ವಿ ನೀಡ್ ಟು ಬಿ ಸೋ ಮಚ್ ಕಾನ್ಸಂಟ್ರೇಟೆಡ್, ಕಾನ್ಸಕ್ರೇಟೆಡ್, that nothing should affect our mind, no negative thought should be there during the worship itself. If I am angry, then that there is no meaning, that is not fruitful. So the first mark of an intelligent person is if he is doing something good, he always should control his anger. Not just worshiping, any good thing if we are doing, we should never become angry. That is the first one. The second point is ಆಕಾರಿತ ಶಂಸತಿ ತತ್ವಮೇವ, ವಿಚ್ ಮೀನ್ಸ್ ವೆನ್ ಆಸ್ಕ್ಡ್ ಮೇ ಬಿ ದ ಪರ್ಸನ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಈಸ್ ಯುವರ್ ಎನಿಮಿ, ಬಟ್ ಇಫ್ ಆನೆಸ್ಟ್ಲಿ ಯು ಆನ್ಸರ್ ಇಟ್ ವಿತ್ ಫುಲ್ ಕನ್ಸರ್ನ್ ಅಂಡ್ ಯು ಇಂಪಾರ್ಟ್ ಯುವರ್ ನಾಲೆಜ್, ದೆನ್ ದ್ಯಾಟ್ ಈಸ್ ಅ ಮಾರ್ಕ್ ಆಫ್ ದ ಇಂಟೆಲಿಜೆಂಟ್ ಪರ್ಸನ್. ದ್ರೋಣ, ಹೂ ವಾಸ್ ಅ ಗ್ರೇಟ್ ಗುರು, taught Drishtadyumna. Do you know who was Drishtadyumna? He was Draupadi's brother. His motto of birth itself was to kill Drona in the Kurukshetra war. Everyone knew it. It was naked truth. But when he came as a student, as a disciple, Drona decided to teach him. He gave him all his knowledge, all the astras, shastras, everything. He knew he was going to kill him, but he did. Now that is the mark of an intelligent person. When asked, answer it honestly. The third point, na mitrarthe rochayate vivadam, which means one who doesn't fall into some unnecessary debate just for the sake of his friend, that is an intelligent person. We simply, without
any necessity, just for the friendship, go for a debate, go for a fight, and we also get beaten and come. Now actually, an intelligent person would bring back his friend from the struggle, from the fight. Not he goes and fight with him. That is not the mark of an intelligent person at all. So, if unnecessarily we don't dive into a debate, that makes us intelligent. In the last point, very importantly, napujita kupyati chapya mudha, which means if there is a situation where we are not treated properly, a big function is going on and the required hospitality is not given, say, if that doesn't make me angry, then I can be called as an intelligent person. If I expect the things to be in my way, if I expect that everyone should come and talk to me and show their concern and I should get the full attention in this function, now that is not the mark of an intelligent person at all. So these four points we need to remember. When you are doing a good thing, don't be angry. When you are asked something, answer it very honestly, even to your enemy. When your friend is in a fight, unnecessary fight, don't dive to it. And when you don't get treated properly, just stay calm and don't expect anything. Now that makes us intelligent. Of course, if you're not treated properly, God has his own way, has his own mysterious ways to bring the fame, to bring the name to us. He will take care of that. No need of persons worshipping us or treating us with great hospitality or something. So these four points, if we inculcate in our lives, that will make us be called as intelligent persons. Let us try to imbibe them with one more beautiful Subhashita. I'll come tomorrow. Shri Krishna Arpanamastu. Jai Shri Ram.